ಏನು ನಾವು ಹಿಂದಿನ ವಿಡಿಯೋದಲ್ಲಿ ಕೇಸ್ ಫೈಲ್ ಮಾಡ್ತೀವಿ ಅಂತ ಹೇಳಕ್ಕೆ ಬಂದಿದ್ವಿ ಅಲ್ಲ, ಅದನ್ನ ನಾವೀಗ ಮಾಡ್ತಾ ಇದ್ದೀವಿ. ಈ ಸೋಮವಾರಕ್ಕಾಗಲೇ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರು. ಅದನ್ನ ಅರ್ಜಿನೆಲ್ಲ ಕೊಟ್ಟು ಕಲೆಕ್ಷನ್ ಎಲ್ಲ ಮಾಡಿದ್ದೀವಿ. ಸಾಕಷ್ಟು ಕೊರಿಯರು ಬಂದಿದೆ ಮತ್ತು ನಂಬರು ಬಂದಿದೆ. ಮತ್ತು ನಾವೀಗ ಈ ಸೋಮವಾರ ಸಬ್ಮಿಟ್ ಮಾಡೋಕ್ಕೆ ಈ ಸರ್ ಹೇಳಿದ್ದಾರೆ. ಮತ್ತು ಸಾಕಷ್ಟು ಜನನೂ ಬಂದಿದ್ದಾರೆ, ನಮ್ಮ ಕೈ ಜೋಡಿಸಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಮತ್ತು ನಮ್ಮದೊಂದು ಮನವಿ ಇದೆ, ಪಿ ಯು ಬೋರ್ಡ್ದಾಗಲಿ ಶಿಕ್ಷಣ ಸಚಿವರದ್ದಾಗಲಿ ನಮ್ಮ ಕಡೆಗೂ ಸ್ವಲ್ಪ ಗಮನ ಕೊಡಿ. ನಮಗೂ ಎಸ್ ಎಸ್ ಎಲ್ ಸಿ ಮಾದರಿಯಲ್ಲೇ ಎಕ್ಸಾಮ್ ಮಾಡಿ ಆದಷ್ಟು ಬೇಗ ನಮಗೂ ಒಂದು ರಿಸಲ್ಟ್ ಕೊಡಿ. ನಾವು ತುಂಬ ಕಡೆಗೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮುಂದುವರಿಯೋಕ್ಕೋಸ್ಕರ ನಮ್ಗೆ ಅನುಕೂಲ ಮಾಡಿಕೊಡಿ, ನಮ್ಮನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಕೇಳಿಕೊಂಡು ನಾವು ಒಂದು ಮನವಿ ಮಾಡ್ಕೊತೀವಿ. ಈಗಾಗಲೇ ಏನು ಅರ್ಜಿಗೆ ನಾವು ಒಂದು ಈ ಮುಂದಿನ ವಿಡಿಯೋ ಮಾಡಿದ್ವಿ, ಇವಾಗಲೂ ಅರ್ಜಿಗಳು ಸಿಕ್ಕಿದೆ ನಮಗೊಂದು 35-40 ಅರ್ಜಿಗಳು ಸಿಕ್ಕಿದೆ. ಸಾಕಷ್ಟು ಫೋನು ಮಾಡ್ತಾಯಿದ್ದಾರೆ ತುಂಬ ಕಡೆಯಿಂದ, ಇವಾಗ ಅರ್ಜಿ ಫೈಲ್ ಮಾಡಬೇಕು ಅಂದ್ಕೊಂಡು ಇದ್ದೀವಿ. ಅಂದರೆ ನಮಗೆಲ್ಲರೂ ಬೆಂಬಲ ಅನ್ನೋದೇನೆಂದರೆ ಏನಾಗಿದೆ ಅಂತ ಮಾತ್ರ ಕೇಳ್ತಿದ್ರೆ, ನಮ್ಮ ಜೊತೆಗೆ ಯಾರೂ ಕೈ ಜೋಡಿಸೋಕ್ಕೆ ಮುಂದೆ ಬರ್ತಾ ಇಲ್ಲ. ಸರ್ ಏನಾಗಿದೆ, ಅಪೀಲ್ ಮಾಡಿದ್ರ, ಕೇಸ್ ಫೈಲ್ ಆಯ್ತಾ ಅಂತ ಕ್ವಶನ್ಸೇ ಜಾಸ್ತಿ ಆಗಿಬಿಟ್ಟಿದೆ. ಯಾರು ಕೈ ಜೋಡ್ಸೋಕ್ಕಂತೂ ಯಾರೂ ಬರ್ತಾ ಇಲ್ಲ. ಇಲ್ಲಿ ನಾವಿರೋ 2-3 ಯಾವ ಕೆಲಸನೂ ಆಗಲ್ಲ. ಅರ್ಜಿ ಏನೋ ಸಿಕ್ಕಿದೆ, ಬಟ್ ಅದಕ್ಕೆ ನಾವು ಬೆಂಬಲ ಬೇಕಾಗಿದೆ ಎಲ್ಲರೂ ನಿಮ್ಮ ಕಡೆಯಿಂದ. ಏನು ಅಪ್ಡೇಟ್ ಮಾತ್ರ ಕೇಳ್ತಾ ಇದ್ದಾರೆ ಫೋನ್ ಮಾಡಿಬಿಟ್ಟು. ಈ ಹಿಂದೇನೋ ನಂಬರ್ ಕೊಟ್ಟಿದ್ದೆ, ಬಟ್ ಯಾರು ಮುಂದೆ ಬರ್ತಲ್ಲ ನಮ್ಮ ಸಪೋರ್ಟ್ಗೆ. ಆದಷ್ಟು ಬೇಗ ಮುಂದೆ ಬಂದ್ರೂ ನಮ್ಗೆ ಸಹಾಯ ಆಗುತ್ತೆ. ಯಾಕಂದರೆ ಈ ಸೆಕೆಂಡ್ ಪಿ ಯು ಸಿದು 20th ರಿಸಲ್ಟ್ನ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅದೊಂದು ರಿಸಲ್ಟ್ ರಿಲೀಸ್ ಆಗೋದ್ರೆ ನಮಗೆ ತೊಂದರೆ ಆಗುತ್ತೆ ಇನ್ನು ಮುಂದಕ್ಕೆ. ಇನ್ನು ನಮ್ಮದು ಎಕ್ಸಾಮ್ ಆಗಿ ಮತ್ತು ಅದ್ರದ್ದು ರಿಸಲ್ಟ್ ಬರೋಷ್ಟೊತ್ತಿಗೆ ನಮ್ಗೆ ತುಂಬ ತೀರ ತಡ ಆಗುತ್ತೆ. ಇವಾಗ ನೋಡಿ, ನಾವು ಡಿಗ್ರಿ ಕಾಲೇಜ್ಗೆಲ್ಲ ಅಡ್ಮಿಷನ್ ಆಗಬೇಕಾಗುತ್ತೆ. ಸೊ ನಮಗೂ ಅದು ರಿಸಲ್ಟ್ ಬರೋಷ್ಟೊತ್ತಿಗೆ ಡಿಗ್ರಿ ಕಾಲೇಜ್ ಸೀಟ್ಸ್ ಎಲ್ಲ ಫುಲ್ ಆಗುತ್ತೆ. ಇದು ಕೆಲವು ಜಾಬ್ಸು ಸೆಕೆಂಡ್ ಪಿ ಯು ಸಿ ಬೇಸಸ್ ಮೇಲೆ ಇರೋದು ಅದು ಫುಲ್ ಆಗುತ್ತೆ. ನಮಗೂ ಸಾಕಷ್ಟು ಅದರಿಂದ ತೊಂದರೆ ಆಗುತ್ತೆ. ದಯವಿಟ್ಟು ನೀವೆಲ್ಲರೂ ನಮ್ಗೆ ಒಗ್ಗಟ್ಟಾಗಿ ಸಪೋರ್ಟ್ ಮಾಡ್ತೀರಂದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗಾಗಲೇ ನಂಬರ್ ಕೊಟ್ಟಿದ್ದೀನಿ, ಮತ್ತೆ ಒಂದ್ಸತಿ ನಂಬರ್ ಕೊಡ್ತೀನಿ. ದಯವಿಟ್ಟು ಅಪ್ಡೇಟ್ಗೆ ಮಾತ್ರ ಯಾರು ದಯವಿಟ್ಟು ಕಾಲ್ ಮಾಡೋಕೆ ಹೋಗ್ಬೇಡಿ. ಈಗಾಗಲೇ ನಾವು ತುಂಬ ಓಡಾಡಿದ್ದೀವಿ. ನೀವು ಓಡಾಡೋ ರೀತಿಲಿ ಇದ್ದರೆ, ಅದರಲ್ಲೂ ಬೆಂಗಳೂರವರಾಗಿದ್ದರೆ ಮಾತ್ರ ನನ್ನ ಸಂಪರ್ಕ ಮಾಡಿ. 8861424666 ಅಜಯ್ ಅಂತ ಕಾಲ್ ಮಾಡಿ. ಬೆಂಗಳೂರವರಾಗಿದ್ದರೆ ಮಾತ್ರ ಕಾಲ್ ಮಾಡಿ. ಅಪ್ಡೇಟ್ ಮಾತ್ರ ದಯವಿಟ್ಟು ಕೇಳೋಕ್ಕೆ ಫೋನ್ ಮಾಡಿಬಿಡಿ. ಥ್ಯಾಂಕ್ ಯು.